ಏನೊಂದು ವಾರ ಇದೆ ನಾಮಿನೇಷನ್ ದಿನಾಂಕ ಶುರುವಾಗಲಿಕ್ಕೆ. ಈಗಲೂ ಒಂದೇ ಒಂದು ವಾರ ಬಾಕಿ ಅಂತ ಅಂದುಕೊಳ್ಳೋಣ. ನಾಮಿನೇಷನ್ ಫೈಲ್ ಮಾಡುವ ದಿನಾಂಕ ಸ್ಟಾರ್ಟ್ ಆಗಲಿಕ್ಕೆ, ಈಗಲೂ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋ ದೃಷ್ಟಿಯಿಂದ ಬಿಜೆಪಿ ನಾಯಕರ ಕಸರತ್ತಂತೂ ನಿಂತಿಲ್ಲ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಮುಖ್ಯಮಂತ್ರಿ ತೆರಳ್ತಾ ಇದ್ದಾರೆ, ಬಿ ಎಸ್ ಯಡಿಯೂರಪ್ಪನವರು ತೆರಳ್ತಾ ಇದ್ದಾರೆ. ಉನ್ನತ ಮಟ್ಟದ ಸಭೆಯಲ್ಲಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ನಾಳೆ ಹೈಕಮಾಂಡ್ ಭೇಟಿಗಿಂತ ಮುಂಚೆ ಪೂರ್ವಭಾವಿ ಸಭೆಯನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಚರ್ಚೆ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್, ಬಿ ಎಸ್ ಯಡಿಯೂರಪ್ಪನವರು, ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರೂ ಕೂಡ ಭಾಗಿಯಾಗಿ ಚರ್ಚೆ ಮಾಡಬಹುದು. ಅಭ್ಯರ್ಥಿಗಳ ವಿವರ, ಹೊಸಬರಿಗೆ ಅವಕಾಶ ಕೊಟ್ಟರೆ ಹೇಗೆ, ಎಲ್ಲವನ್ನು ಸೇರಿಸಿಕೊಂಡು ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಪೈಪೋಟಿ ಜಾಸ್ತಿ ಇದ್ದಾಗ ಆಕಾಂಕ್ಷಿಗಳು ಕೂಡ ಜಾಸ್ತಿ ಇರ್ತಾರೆ. ಏಪ್ರಿಲ್ 8-9ರಂದು ಸಭೆ ನಡೆಸಿ ಬಳಿಕ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಪಿಟೇಷನ್ ಜಾಸ್ತಿಯಪ್ಪ, ಆಕಾಂಕ್ಷಿಗಳು ಜಾಸ್ತಿ ನಮ್ಮಲ್ಲಿ, ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆ ನಡೀತಾ ಇದೆ ನಮ್ಮಲ್ಲಿ. ಕೆಳಹಂತದ ಕಾರ್ಯಕರ್ತರು, ಪದಾಧಿಕಾರಿಗಳು ಜನರ ಭಾವನೆಯನ್ನು ಆಧರಿಸಿ ನಾವು ಟಿಕೆಟನ್ನು ಘೋಷಣೆ ಮಾಡ್ತೀವಿ. 4 ದಿನ ಚರ್ಚೆ ಮಾಡಿ ಒಂದು ಕ್ಷೇತ್ರದ 3-4 ಹೆಸರುಗಳನ್ನು ಕಳಿಸ್ತೀವಿ ನಾವು. ದೆಹಲಿ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಪೈಪೋಟಿ ಜಾಸ್ತಿ ಇದ್ದಾಗ ಆಕಾಂಕ್ಷೆಗಳು ಜಾಸ್ತಿ ಇರ್ತವೆ. ನಾವು 8ನೇ ತಾರೀಕು ನಾಳೆ ಎಲ್ಲ ಮೀಟಿಂಗ್ ಸೇರ್ತಾ ಇದ್ದೇವೆ. 8-9 ಮೀಟಿಂಗ್ ಮಾಡಿ ಆಮೇಲೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ. ಬಹಳ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಸೆಲೆಕ್ಷನ್ ಆಗ್ತಾಯಿದೆ. ಹೀಗಾಗಿ ಕೆಳಹಂತದ ಕಾರ್ಯಕರ್ತರ ಭಾವನೆ, ಪದಾಧಿಕಾರಿಗಳ ಭಾವನೆ, ಜನರ ಭಾವನೆಯಿಂದ ಹಿಡಿದು ಜಿಲ್ಲಾ ಮತ್ತು ಕೇಂದ್ರದ ಸಮಿತಿಗಳು 4 ದಿವಸ ಕೂತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿ ಅಂತಿಮವಾಗಿ 3 ಹೆಸರುಗಳನ್ನು ಅನ್ನಲಾಗಿದೆ. ಅಲ್ಲಿ ಮೇಲೆ ಅಂತಿಮ ಪಟ್ಟಿ ಚರ್ಚೆ ಆಗಿ ಅದು ಫೈನಲ್ ಆಗ್ತದೆ. ಎಲ್ಲ ಕಡೆ ನಾನು ನಿನ್ನೆ ಹೇಳಿದ್ದೆ, ಪೈಪೋಟಿ ಜಾಸ್ತಿ ಇದ್ದಾಗ ಆಕಾಂಕ್ಷೆಗಳು ಜಾಸ್ತಿ ಇರ್ತವೆ. ನಾವು 8ನೇ ತಾರೀಕು ನಾಳೆ ಎಲ್ಲ ಮೀಟಿಂಗ್